ಮೋಹನ್ ರಂಗರವರ ಅಂತರಂಗದ ಚರಣ ಎಂಬ ನೂತನ ಕೃತಿಯನ್ನು ಎಸ್ ಎಲ್ ಭೈರಪ್ಪರವರ ನೇತೃತ್ವದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರಕಟವಾಗಿರುವ ಅಂತರಂಗದ ಚರಣ ಈ ಪುಸ್ತಕ ಪವಿತ್ರ ಕೈಲಾಸದ ಆತಿಯತೆಯನ್ನು ಪರಿಶೀಲಿಸುವುದಲ್ಲದೆ ನಿಸರ್ಗದಲ್ಲಿನ ದೈವತ್ವದ ಶಕ್ತಿಯನ್ನು ಅನುಭವಿಸಲು ಇಚ್ಛಿಸುವ ಪ್ರತಿಯೊಬ್ಬರೂ ತಪ್ಪದೇ ಓದಬೇಕಾದ ಕೃತಿಯಾಗಿದೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಮತ್ತು ಅಂತರಂಗದ ಚರಣ ಕೃತಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. And continuing with the glorious tradition set by Mr. Ranga Rao, the last of his children, Mr. Mohan Ranga Rao, is indeed the pride of Mysore. I would like to substantiate that going forward. I believe all those who were born in 60s and 70s, probably even in early 80s, there were many iconic movies from Bollywood. And for me, Deewar was one of such movies. How many of you have seen Deewar? Yeah? That was probably 70s when Mr. Amitabh Bachchan's image as angry young man was formed. ಇದೇ ಸಂದರ್ಭದಲ್ಲಿ ಕೈಗಾರಿಕೋದ್ಯಮಿಯಾದ ಆರ್ ಗುರು, ಪ್ರೊಫೆಸರ್ ಶಂಕರ್ ಬೇಲೂರು, ಡಾಕ್ಟರ್ ಶ್ರೀಧರ್, ಮೈಸೂರಿನ ಸಾಹಿತ್ಯ ಉತ್ಸವದ ಮೇಲ್ವಿಚಾರಕರು ಮತ್ತು ಅಧ್ಯಕ್ಷರಾದ ಶುಭಾ ಸಂಜಯ್ ಅರಸ್, ರಚಿತಾ ಮೋಹನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.